ನಮಸ್ಕಾರ, ನಾನು ಶ್ರೀವತ್ಸ, ರಂಗಕರ್ಮಿ, ಪತ್ರಕರ್ತ. ನಿಮ್ಮೆಲ್ರಿಗೂ ಹೊಸದಿಗಂತ ಡಿಜಿಟಲ್ಗೆ ಸ್ವಾಗತ. ಸ್ನೇಹಿತರೆ, ಅಭಿವೃದ್ಧಿ ಅಂದರೆ ಏನು? ಗ್ಯಾರಂಟಿ ಯೋಜನೆಗಳನ್ನು ನೀಡಿದರೆ ದೇಶ ಡೆವಲಪ್ ಆಗುತ್ತಾ? ಕಾಂಗ್ರೆಸ್ನಂತಹ ಪಕ್ಷಗಳೇನು ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿ ಜನರ ಒಲವನ್ನು ಗಳಿಸ್ಕೊಂಡ್ಬಿಟ್ಟಿವೆ. ಆದರೆ ಮೋದಿ ನೇತೃತ್ವದ BJP ಸರ್ಕಾರ ರಸ್ತೆ ನಿರ್ಮಾಣದ ಕಡೆ ಗಮನ ಕೊಡ್ತಾ ಇದೆ. ಅರೆ, ಒಳ್ಳೊಳ್ಳೆ ರಸ್ತೆಗಳಾಗ್ಬಿಟ್ರೆ, ಹೈವೇಗಳಾಗ್ಬಿಟ್ರೆ ಬಡವರ ಹೊಟ್ಟೆ ತುಂಬುತ್ತೇನ್ರಿ? ಇಂಥ ಪ್ರಶ್ನೆಗಳನ್ನು ಕೇಳುವ ಸಿನಿಕರು ಈ ದೇಶದಲ್ಲಿದ್ದಾರೆ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವೇ ಈ ವರದಿ. ಹೈವೇ ನಿರ್ಮಾಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಿರೋದು ಏಕೆ? ಕಳೆದ 10 ವರ್ಷಗಳಲ್ಲಿ 50,000 ಕಿಲೋಮೀಟರ್ ರಸ್ತೆಗಳ ನಿರ್ಮಾಣ. BJP ಅಧಿಕಾರಕ್ಕೆ ಬಂದ ಪ್ರತಿ ಬಾರಿಯೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೆಚ್ಚಿನ ಗಮನ ಕೊಡುತ್ತೆ. 1947 2014 ಭಾರತದಲ್ಲಿ 97,000 ಕಿಲೋಮೀಟರ್ಗಳಷ್ಟು ಉದ್ದದ ನ್ಯಾಷನಲ್ ಹೈವೇಗಳಿದ್ದವು. 2014 BJP ಅಧಿಕಾರಕ್ಕೆ ಬಂದ ನಂತರ ಈ ಪ್ರಮಾಣ 145,000 ಕಿಲೋಮೀಟರ್ಗಳಿಗೆ ಏರಿತ್ತು. ಅಂದರೆ ಈ 10 ವರ್ಷಗಳಲ್ಲಿ BJP ಸರ್ಕಾರ ಸುಮಾರು 50,000 ಕಿಲೋಮೀಟರ್ಗಳಷ್ಟು ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿದೆ. ರಸ್ತೆ ನಿರ್ಮಾಣದಲ್ಲಿ ಗಿನ್ನಿಸ್ ದಾಖಲೆಯೊಂದನ್ನು ಸಹ ಮೋದಿ ಸರ್ಕಾರ ಬರೆದಾಯಿತು. 2022 ಮಹಾರಾಷ್ಟ್ರದಲ್ಲಿ 72 ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿಯನ್ನು ಕೇವಲ 5 ದಿನಗಳಲ್ಲಿ ನಿರ್ಮಾಣ ಮಾಡಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇತಿಹಾಸವನ್ನೇ ನಿರ್ಮಿಸಿತು. ಹೈವೇ ಎಕ್ಸ್ಪ್ರೆಸ್ ವೇಗಳಿಗಾಗಿ ಒಂದೇ ವರ್ಷದಲ್ಲಿ 2.50 ಲಕ್ಷ ಕೋಟಿ ಖರ್ಚು. ಸಾಗರ್ಮಾಲಾ, ಭಾರತ್ಮಾಲಾ ಹಾಗೂ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಹೆಸರಿನಲ್ಲಿ ರಸ್ತೆಗಳು ಹಾಗೂ ಹೈವೇಗಳ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಕೇಂದ್ರ BJP ಸರ್ಕಾರ ಜಾರಿ ಮಾಡಿದೆ. ಈ ಯೋಜನೆಗಳ ಮೂಲಕ ಪ್ರತಿ ವರ್ಷ 1,000 ಕಿಲೋಮೀಟರ್ಗಳಷ್ಟು ಹೈವೇಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಸರಿ, ಹೀಗೆ ಇಷ್ಟೊಂದು ಪ್ರಮಾಣದಲ್ಲಿ ರಸ್ತೆ ನಿರ್ಮಾಣಕ್ಕೆ ಹಣ ಸುರಿದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ಒಂದು ಪ್ರದೇಶದಲ್ಲಿ ಹೊಸ ರಸ್ತೆ ನಿರ್ಮಿಸೋದ್ರಿಂದ ಇಲ್ಲವೇ ಇರುವ ರಸ್ತೆಯನ್ನು ಅಗಲೀಕರಣ ಮಾಡೋದ್ರಿಂದ ಆ ಪ್ರದೇಶದಲ್ಲಿ ಆಗುವ ಬದಲಾವಣೆಗಳು ಏನು? ಇದೆಲ್ಲಕ್ಕೆ ಉತ್ತರ ಸಿಕ್ಕಿದ್ರೆ ಹೈವೇ ನಿರ್ಮಾಣದ ಮಹತ್ವ ಗೊತ್ತಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ಕೇಳಿ. ರಸ್ತೆಗಳ ಅಭಿವೃದ್ಧಿಯಿಂದ ವಾಣಿಜ್ಯ ಚಟುವಟಿಕೆಗಳ ಹೆಚ್ಚಳ. ವಾಣಿಜ್ಯ ಚಟುವಟಿಕೆ ಹೆಚ್ಚಾದರೆ ಮಾತ್ರ ದೇಶದ ಅಭಿವೃದ್ಧಿ. ಅಂದರೆ ಯಾವುದಾದರೂ ಒಂದು ಪ್ರದೇಶದಲ್ಲಿ ಹೊಸದಾಗಿ ರಸ್ತೆಗಳನ್ನು ಮಾಡಿದರು ಅಂದರೆ ಅಲ್ಲಿ ಬರೋರು ಕೇವಲ ರಸ್ತೆ ಹಾಗೂ ವಾಹನಗಳು ಮಾತ್ರ ಅಲ್ಲ, ಆ ರಸ್ತೆಯ ಎರಡೂ ಕಡೆ ಅಂಗಡಿಗಳು, ಪೆಟ್ರೋಲ್ ಬಂಕ್ಗಳು, ಫುಡ್ ಸ್ಟಾಲ್ಗಳು, ಶಾಪಿಂಗ್ ಮಾಲ್ಗಳು, ಥಿಯೇಟರ್ಗಳು, ಶಾಲೆಗಳು, ಹಾಸ್ಪಿಟಲ್ಗಳು, ಹೀಗೆ ನಾನಾ ರೀತಿಯ ವ್ಯಾಪಾರಗಳು ಶುರುವಾಗುತ್ತವೆ. ಈ ಮೂಲಕ ರಸ್ತೆಯುದ್ದಕ್ಕೂ ಆ ಪ್ರದೇಶ ಕಮರ್ಷಿಯಲ್ ಆಗಿ ತುಂಬಾನೇ ಡೆವಲಪ್ ಆಗುತ್ತೆ. ಹೀಗಾಗಿ ಯಾವಾಗ ಒಂದು ಏರಿಯಾ ಕಮರ್ಷಿಯಲ್ ಆಗಿ ಚೆನ್ನಾಗಿ ಡೆವಲಪ್ ಆಗುತ್ತೋ ಅದರ ಸುತ್ತಮುತ್ತ ಇರುವ ಲ್ಯಾಂಡ್ ರೇಟ್ ಕೂಡ ಹೆಚ್ಚಾಗುತ್ತೆ, ರಿಯಲ್ ಎಸ್ಟೇಟ್ ಕೂಡ ಭೂಮಾಗುತ್ತೆ. ಹೀಗೆ ಎಲ್ಲ ರೀತಿಯಿಂದಲೂ ಆ ಪ್ರದೇಶ ಅಭಿವೃದ್ಧಿಯಾಗುವುದರ ಜೊತೆಗೆ ಆ ಪ್ರದೇಶದಿಂದ ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಬರುವ ಆದಾಯ ಹೆಚ್ಚಾಗುತ್ತಾ ಹೋಗುತ್ತದೆ. ನಮ್ಮಲ್ಲಿ ಬಹುತೇಕರಿಗೆ ಈ ವಿಚಾರ ಗೊತ್ತಿದೆ. ತುಂಬಾ ಜನಕ್ಕೆ ಗೊತ್ತಿಲ್ಲದೇ ಇರೋ ವಿಷಯ ಇನ್ನೊಂದಿದೆ. ಅದೇನು ಅಂದರೆ, ಚೀನಾ ಮತ್ತು ಅಮೇರಿಕಾದಂತಹ ದೇಶಗಳು ನಮಗಿಂತ ತುಂಬ ವೇಗವಾಗಿ ಡೆವಲಪ್ ಆಗ್ತಾ ಇರೋದಕ್ಕೆ ಕೂಡ ಈ ರೋಡ್ಗಳು ಮತ್ತು ಎಕ್ಸ್ಪ್ರೆಸ್ ಹೈವೇಗಳು ತುಂಬ ಪ್ರಮುಖ ಪಾತ್ರನೇ ವಹಿಸ್ತಾ ಇವೆ ಅನ್ನೋದು ವಿಚಾರ ಕೂಡ. ಅದು ಹೇಗೆ ಅಂತನ ನೀವೇ ನೋಡಿ. ಚೀನಾದಲ್ಲಿ 1,68,000 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇಗಳಿವೆ. ರಸ್ತೆ ನಿರ್ಮಾಣದಲ್ಲಿ, ಅದರಲ್ಲೂ ಹೈವೇ ನಿರ್ಮಾಣದಲ್ಲಿ ಚೀನಾ ಎತ್ತಿದ ಕೈ. ಅವರು ನಿರ್ಮಿಸಿರುವ ಫ್ಲೈಓವರ್ಗಳಂತೂ ಅದ್ಭುತ ತಾಂತ್ರಿಕ ಕೌಶಲ್ಯ ಹೊಂದಿರುವಂಥದ್ದು. ಯಾವಾಗ ಒಂದು ದೇಶದಲ್ಲಿ ರಸ್ತೆಗಳು ಸರಿಯಾಗಿ ಇರುವುದಿಲ್ಲವೋ ಆ ದೇಶದಲ್ಲಿ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆದರೆ ಅದರಿಂದ ಓವರಾಲ್ ಆಗಿ ಆ ವಸ್ತುವನ್ನು ತಯಾರು ಮಾಡುವುದಕ್ಕೆ ಕಂಪನಿಗೆ ಆಗುವ ಖರ್ಚು ಕೂಡ ಜಾಸ್ತಿ ಆಗುತ್ತದೆ. ಹೀಗಾಗಿ ಪ್ರಪಂಚದಾದ್ಯಂತ ಇರುವ ತುಂಬಾ ಕಂಪನಿಗಳು ಚೀನಾಕ್ಕೆ ಬಂದು ಅಲ್ಲಿ ಹೂಡಿಕೆ ಮಾಡಿವೆ. ರಾ ಮೆಟೀರಿಯಲ್ಸ್ ಮತ್ತು ಫಿನಿಶ್ಡ್ ಗೂಡ್ಸ್ ಆನ್ ಟೈಮ್ಗೆ ಶಿಪ್ಪಿಂಗ್ ಆಗುವುದನ್ನ ಎನ್ಶೂರ್ ಮಾಡಿಕೊಂಡಿವೆ. ಆ ಮೂಲಕ ಹೆಚ್ಚು ಲಾಭ ಗಳಿಸ್ತಾ ಇವೆ. ಹೀಗಾಗಿ ಹೂಡಿಕೆಯಲ್ಲಿ ಚೀನಾ 1 ಸ್ಥಾನದಲ್ಲಿದೆ. ಅಷ್ಟಕ್ಕೂ ಈ ಎಕ್ಸ್ಪ್ರೆಸ್ ವೇಗಳು ಅಂದರೆ ಏನು?
ಎಕ್ಸ್ಪ್ರೆಸ್ ವೇಗಳ ನಿರ್ಮಾಣದಿಂದ ದೇಶಕ್ಕೇನು ಲಾಭ? ಹೈವೇ ಮತ್ತು ಎಕ್ಸ್ಪ್ರೆಸ್ ವೇ ಇವೆರಡರ ನಡುವೆ ಬಹಳ ಅಂತರ ಇದೆ. ರಾಷ್ಟ್ರೀಯ ಹೆದ್ದಾರಿಗಳು ಎರಡು ಲೇನ್ ಅಥವಾ ನಾಲ್ಕು ಲೇನ್ ಇದ್ದರೆ, ಎಕ್ಸ್ಪ್ರೆಸ್ ವೇಗಳಲ್ಲಿ ಆರು ಲೇನ್ ನಿಂದ ಹತ್ತು ಲೇನ್ ವರೆಗೂ ರಸ್ತೆಗಳು ಇರುತ್ತವೆ. ಇನ್ನು ಇದರ ಜೊತೆ ಎಕ್ಸ್ಪ್ರೆಸ್ ವೇಗಳಿಗೆ ವಾಹನಗಳು ಎಲ್ಲೆಂದರಲ್ಲಿ ಎಂಟರ್ ಆಗೋದಕ್ಕೆ ಅಥವಾ ಎಕ್ಸಿಟ್ ಆಗೋದಕ್ಕೆ ಅವಕಾಶವಿರೋದಿಲ್ಲ. ಕೇವಲ ಕೆಲವು ಸೆಲೆಕ್ಟೆಡ್ ಲೊಕೇಶನ್ಗಳಲ್ಲಿ ಮಾತ್ರ ಎಂಟ್ರಿ ಮತ್ತು ಎಕ್ಸಿಟ್ ಇರುತ್ತೆ. ದ್ವಿಚಕ್ರ ವಾಹನ ಹಾಗೂ ಮೂರು ಚಕ್ರದ ವಾಹನಗಳಿಗೆ ಕೆಲವು ಎಕ್ಸ್ಪ್ರೆಸ್ ವೇಗಳಲ್ಲಿ ಎಂಟ್ರಿ ಇರುವುದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಎಕ್ಸ್ಪ್ರೆಸ್ ವೇಗಳನ್ನು ಬಳಸಿಕೊಂಡು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುವ ವಾಹನಗಳು ಸುಲಭವಾಗಿ ವೇಗವನ್ನು ಹೆಚ್ಚಿಸಿಕೊಳ್ಳುತ್ತಾ ಬಹುಬೇಗ ಯಾವುದೇ ಅಡೆತಡೆ ಇಲ್ಲದೆ ತಾವು ಹೋಗಬೇಕಾದ ಸ್ಥಳಕ್ಕೆ ಹೋಗಲು ಅನುಕೂಲವಾಗುತ್ತದೆ. ದೇಶದಲ್ಲಿ ಎಕ್ಸ್ಪ್ರೆಸ್ ರೋಡ್ವೇಗಳ ಮೂಲಕ ನಡೆಯೋ ಎಕ್ಸ್ಪೋರ್ಟ್ಸ್ ಮತ್ತು ಇಂಪೋರ್ಟ್ಸ್ ಯಾವುದೇ ಮಿಸ್ಮ್ಯಾಚಸ್ ಇಲ್ಲದೆ ಟ್ರೇಡ್ ಸರಿಯಾಗಿ ನಡೆಯುತ್ತದೆ. ಅಷ್ಟೇ ಅಲ್ಲ, ನಾರ್ಮಲ್ ರಸ್ತೆಗಳಲ್ಲಿ ಹೋಗುವ ವೆಹಿಕಲ್ಗಳಿಗಿಂತ ಎಕ್ಸ್ಪ್ರೆಸ್ ವೇ ಮೇಲೆ ಹೋಗುವ ವಾಹನಗಳು 30-40% ಕಡಿಮೆ ಇಂಧನ ಖರ್ಚು ಮಾಡುತ್ತವೆ. ಯಾಕಂದ್ರೆ ಇಂದು ವಾಹನ ಹೆಚ್ಚಿನ ಇಂಧನ ಕನ್ಸ್ಯೂಮ್ ಮಾಡುವುದಕ್ಕೆ ಕಾರಣ ಟ್ರಾಫಿಕ್ ಜಾಮ್ಸ್ ಮತ್ತು ಸ್ಪೀಡ್ ಫ್ಲಕ್ಚುಯೇಷನ್ಸ್. ಆದರೆ ಎಕ್ಸ್ಪ್ರೆಸ್ ವೇನಲ್ಲಿ ಈ ಸಮಸ್ಯೆ ಇಲ್ಲದಿರುವುದರಿಂದ ವಾಹನಗಳು ಕನ್ಸಿಸ್ಟೆನ್ಸಿ ಸ್ಪೀಡ್ ಮೇಂಟೈನ್ ಮಾಡಿ ಬೆಟರ್ ಮೈಲೇಜ್ ಕೊಡುತ್ತವೆ. ಸೊ ಇದರಿಂದ ಟ್ರಾನ್ಸ್ಪೋರ್ಟೇಷನ್ಗೆ ಆಗೋ ಖರ್ಚು ತುಂಬಾನೇ ಕಡಿಮೆ ಆಗುತ್ತದೆ. ಎಲ್ಲ ಮೂಲ ಸೌಕರ್ಯಗಳ ಜೊತೆ ಸಾರಿಗೆ ವ್ಯವಸ್ಥೆ ಚೆನ್ನಾಗಿದ್ದರೆ ವಿದೇಶಿ ಬಂಡವಾಳ ಹೂಡಿಕೆ ಹರಿದು ಬರುತ್ತೆ. ಇದರಿಂದ ದೇಶದ ಆರ್ಥಿಕತೆ ಗಟ್ಟಿಯಾಗುತ್ತೆ. ಇದನ್ನು ಮನಗಂಡೇ BJP ಸರ್ಕಾರ ಹೆಚ್ಚಾಗಿ ರಸ್ತೆಗಳ ಅಭಿವೃದ್ಧಿ ಕಡೆಗೆ ಫೋಕಸ್ ಮಾಡಿದೆ. ಈಗ ಗೊತ್ತಾಯ್ತಲ್ಲ ಹೈವೇ ನಿರ್ಮಾಣದಿಂದ ಎಷ್ಟೊಂದು ಲಾಭಗಳಿವೆ ಅಂತ. ಇದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.